ಮತ್ತು 11ನೇ ನವೆಂಬರ್ನಲ್ಲಿ ಬಳ್ಳಾರಿಯಲ್ಲಿ ನಡೆಯುವ ಮಹಾ ಬೃಹತ್ ಸಮಾವೇಶ ಎಸ್ಟಿ ಸಮಾವೇಶಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ನೇತೃತ್ವದ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಎಸ್ಟಿ ಎಸ್ಸಿ ಜನಾಂಗಕ್ಕೆ ಎಸ್ಸಿ ಜನಾಂಗಕ್ಕೆ 15 ಇದ್ದದನ್ನು 17% ಮಾಡಿ ಎಸ್ಟಿ ಜನಾಂಗಕ್ಕೆ 3 ಇದ್ದದನ್ನು 7% ಮಾಡಿ ಈ ಒಂದು ಎರಡು ವರ್ಗಗಳ ಅಭಿವೃದ್ಧಿಗೆ ಈ ಸರ್ಕಾರ ಬದ್ಧವಾಗಿ ಒಂದು ಯೋಜನೆ ಒಂದು ಮೀಸಲಾತಿಯನ್ನು ನಮಗೆ ನೀಡಿದ್ದಕ್ಕಾಗಿ ಎಸ್ಟಿ ಸಮಾಜದವರು ಒಂದು ಬೃಹತ್ ಅಭಿನಂದನಾ ಕಾರ್ಯಕ್ರಮವನ್ನು ಸರ್ಕಾರಕ್ಕೂ ಮತ್ತು ನಮ್ಮ ಗುರುಗಳಿಗೂ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ನೇತೃತ್ವದಲ್ಲಿ ನಮ್ಮ ಸಾರಿಗೆ ಸಚಿವರಾಗಿರತಕ್ಕಂತ ಶ್ರೀ ಬಿ ರಾಮಲು ಸಾಹೇಬ್ ಅವರು ಮುದಸ್ವದಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಲ್ಲಿ 8ರಿಂದ 10 ಲಕ್ಷ ಜನವನ್ನ ಸೇರಿಸುವಂತ ಒಂದು ಬರುವಂತ ನಿರೀಕ್ಷೆ ಇದೆ ಮತ್ತು ಗದಗ ಜಿಲ್ಲೆಯಿಂದ ನಾವು ಸುಮಾರು ನಮ್ಮ ಒಂದು ಇದರಲ್ಲಿ 50 ಬಸ್ಗಳನ್ನು ನಾವು ಮಾಡಿದ್ದೇವೆ ಮತ್ತು ಒಂದು 30ರಿಂದ 50 ಕ್ರಸರ್ಗಳನ್ನು ಶ್ರೀ ರಾಮಲು ಸಾಹೇಬ್ರವರ ಅಭಿಮಾನಿಗಳು ಸ್ವಂತ ತಮ್ಮ ಖರ್ಚಿನಲ್ಲಿ ತಗೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ನಮಗೆ ಗದಗ ಜಿಲ್ಲೆಯಲ್ಲಿ ಸಚಿವರಾಗಿರತಕ್ಕಂತ ಸಿಸಿ ಪಾಟೀಲ್ರಾಗಲಿ ಬಂಡಿ ಸಾಹೇಬ್ರವರಾಗಲಿ ರಮಣ ಲಮಾಣಿ ಅವರಾಗಲಿ ಮತ್ತು ಎಲ್ಲರೂ ಸಹಕಾರ ನಮಗೆ ಕೊಟ್ಟಿದ್ದಾರೆ ಈ ಒಂದು 20ನೇ ತಾರೀಕಿನಲ್ಲಿ ನಡೆಯುತ್ತಕ್ಕಂತ ಒಂದು ಬೃಹತ್ ಸಮಾವೇಶಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂತ ನಡ್ಡಾ ಸಾಹೇಬ್ರವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಮತ್ತು ರಾಜ್ಯದಲ್ಲಿ ಇರತಕ್ಕಂತ ಬೊಮ್ಮಾಯಿ ಸಾಹೇಬ್ರವರು ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರವರು ಸಿ ಸಿ ಪಾಟೀಲ್ ಸಾಹೇಬ್ರವರು ಇನ್ನಿತರ ರಾಜ್ಯ ಸಂಪುಟದಲ್ಲಿ ಇರತಕ್ಕಂತ ಎಲ್ಲ ಸಚಿವರು ಶಾಸಕರು ಎಲ್ಲರೂ ಕೂಡ ಒಂದು ಆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಗದಗ ಜಿಲ್ಲೆಯಿಂದ ಎಸ್ಟಿ ಜನಾಂಗ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಈ ಒಂದು ಸಮಾವೇಶಕ್ಕೆ ಹೆಚ್ಚಿನ ಜನಸಂಖ್ಯೆ ಬಂದು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ನಾನು ನನ್ನ ಗದಗ ಜಿಲ್ಲಾ ಎಸ್ಟಿ ಮೋರ್ಚಾದ ಅಧ್ಯಕ್ಷನಾಗಿ ಮತ್ತು ನಮ್ಮ ಕಮಿಟಿಯ ಪರವಾಗಿ ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಎಸ್ಟಿ ಸಮಾಜ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಅದಕ್ಕೆ ಆಗಮಿಸಿ ಒಂದು ಸೋವೆ ತರಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇನೆ.